ಪರಶುರಾಮ ಸೃಷ್ಟಿಯ ಮೂಲಕ ಸಾರ್ಥಕತೆ ಇದೆ ಇಲ್ಲಿ ಭಾಗವಹಿಸಿದಂತಹ ನಾವು ಭಾಗ್ಯವಂತರು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಅವರು ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿ ಉಮಿಕಲ್ ಬೆಟ್ಟದ ಮೇಲೆ 33 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮಾತನಾಡಿದರು ಪರಶುರಾಮನ ಪುತ್ತರಿ ನಿರ್ಮಾಣ ಮೂಲಕ ಪುರಾಣಕ್ಕೆ ಹೊಸದೊಂದು ಕುರುಹು ಸಿಕ್ಕಿದೆ ಆ ಮೂಲಕ ಐತಿಹಾಸಿಕ ದಿನವಾಗಿ ಮೂಡಿಬಂದಿದೆ ಎಂದು ಸಿಎಂ ಬೊಮ್ಮಾಯಿ ಅವರು ಬಣ್ಣಿಸಿದರು ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಸಾಧಿಸುವುದೇ ಸಾಧಕನ ಕೆಲಸ ಎಂದು ಸಚಿವ ಸುನಿಲ್ ಕುಮಾರ್ ಅವರನ್ನ ಪರಶುರಾಮನ ಪ್ರತಿಮೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಾನು ಪರಶುರಾಮನ ಭಕ್ತನಾಗಿ ಬಂದಿದ್ದೇನೆ ನಾನು ಉದ್ಘಾಟನೆಗಾಗಿ ಬಂದಿಲ್ಲ ಪರಶುರಾಮನ ಭಕ್ತನಾಗಿ ಬಂದಿದ್ದೇನೆ ನನ್ನ ಮನೆಯ ಆರಾಧ್ಯ ದೇವಿ ಎಲ್ಲಮ್ಮ ದೇವಿಯ ಆರಾಧಕ ನಾನು ಸವದತ್ತಿಯಲ್ಲಿ ಪರಶುರಾಮ ದೇವಾಲಯವಿದೆ ಅಲ್ಲಿಯ ಭಕ್ತನು ನಾನು ಈಗಾಗಲೇ ಜೀರ್ಣೋದ್ಧಾರ ಮಾಡಲು ಶಿಲಾನ್ಯಾಸ ಮಾಡಿ ಬಂದಿದ್ದೇನೆ ಪ್ರತಿಮೆಯನ್ನು ಗಮನಿಸಿ ಪರಶುರಾಮ ಇಲ್ಲಿಂದಲೇ ಕೊಡಲಿ ಬಿಸಾಡಿದ್ದೇನೋ ಎಂದು ಭಾಸವಾಗುತ್ತಿದೆ ಎಂದು ಮುಖ್ಯಮಂತ್ರಿ ಅವರು ಹೇಳಿದರು ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣದಿಂದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗಲಿದೆ ಆ ಮೂಲಕ ಸ್ಥಳೀಯವಾಗಿ ಆರ್ಥಿಕ ಬಲವರ್ಧನೆಗೆ ಸಾಕ್ಷಿಯಾಗಲಿದೆ ಎಂದರು ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ವಿಫುಲ ಅವಕಾಶಗಳಿವೆ ಅದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಲಾಗ್ತಾ ಇದೆ ಯಾತ್ರಿಕರಿಗೆ ಅನುಕೂಲ ಕಲ್ಪಿಸಲು ದೇವಾಲಯಗಳ ಮೂಲಕ ಪ್ರವಾಸೋದ್ಯಮ ಕರಾವಳಿಯ ಪ್ರವಾಸೋದ್ಯಮ ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಮಾಸ್ಟರ್ ಪ್ಲಾನ್ ಮಾಡುವ ಮೂಲಕ ಆರ್ಥಿಕವಾಗಿ ಬಲಪಡಿಸಲು ಸರ್ಕಾರ ಶಕ್ತವಾಗಿದೆ ಎಂದು ಹೇಳಿದರು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಸಚಿವ ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಅಂಗಾರ ಗೇರು ನಿಗಮ ಅಧ್ಯಕ್ಷ ಮಣಿರಾಜ್ ಶೆಟ್ಟಿ ಎಂಎಲ್ಸಿ ರವಿಕುಮಾರ್ ಉದಯಕುಮಾರ್ ಶೆಟ್ಟಿ ಶಾಸಕ ಲಾಲಾಜ್ ಮಿಂಡನ್ ಕಾಂತಾರದ ರಿಷಭ್ ಶೆಟ್ಟಿ ಶಾಸಕರಾದಂತಹ ರಘುಪತಿ ಭಟ್ ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗ್ಡೆ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷ ಚನ್ನಪ್ಪ ಶೆಟ್ಟಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಸನ್ನ ಉಡುಪಿ ಜಿಲ್ಲಾಧಿಕಾರಿ ಕೂರ್ಮರಾವ್ ಎಎಸ್ಪಿ ಅಕ್ಷಯ್ ಹಾಕೆ ಮಚ್ಚಿಂದ್ರ ಅವರು ಉಪಸ್ಥಿತರಿದ್ದರು ಬಂಧುಗಳೇ ಈಗ ಪರಶುರಾಮರ ಪಾದಾರ್ಚನೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಪರಶುರಾಮರ ಪಾದಕ್ಕೆ ಕಟ್ಟಡವನ್ನು 108 ಬಗೆಯಲ್ಲಿ ಕಟ್ಟುವ ಪ್ರಾಸ್ತಾವಿಕ ಮಾತಿನೊಂದಿಗೆ ಮಾತಾಡುವಂತೆ ವಿಜ್ಞಾಪಿಸಿದ್ದೆ ನರ್ತನ ಒಂದು ಪ್ರಮುಖ ಅಂಗ ಬಹುತೇಕವಾಗಿ ಪುರಾಣದಲ್ಲಿ ಅತ್ಯಂತ ರೋಚಕವಾಗಿರುವಂತಹ ಕಥೆ ಇರುವಂತಹದ್ದು ಕೆಲವೇ ಕೆಲವು ಜನಗಳದ್ದು ಅದರಲ್ಲಿ ಪರಶುರಾಮ ಅತ್ಯಂತ ಎತ್ತರದಲ್ಲಿ ಯಾವ ರೀತಿ ಮಹಾಭಾರತದಲ್ಲಿ ಕರ್ಣನ ಒಂದು ವ್ಯಕ್ತಿತ್ವ ಇದೆ ತ್ಯಾಗ ಬಲಿದಾನ ದಾನ ಅದೇ ರೀತಿ ಪರಶುರಾಮನ ವ್ಯಕ್ತಿತ್ವವು ಕೂಡ ಹೌದು ಪರಶುರಾಮ ಬಹಳ ದೊಡ್ಡ ವೀರ ಶೂರ ಅವನು ಶಿವನಿಂದ ಹೊರ ಪಡೆದವನು ಅಗಾಧವಾದಂತಹ ಒಂದು ಶಕ್ತಿ ಆದರೆ
ತಾಯಿ ರೇಣುಕಾ ದೇವಿಯ ಅತ್ಯಂತ ಪ್ರೀತಿಯ ಮಗ ಜಮದಗ್ನಿ ತಾಯಿ ರೇಣುಕಾ ದೇವಿ ಮೇಲೆ ಕೋಪಗೊಂಡಾಗ ಜಮದಗ್ನಿ ಬಹಳ ಕೋಪದ ಋಷಿ ಬೆಂಕಿ ಅವನು ತನ್ನ ಎಲ್ಲ ಮಕ್ಕಳಿಗೆ ಆಜ್ಞೆಯನ್ನು ಮಾಡ್ತಾನೆ ತಾಯಿಯ ರುಂಡವನ್ನು ಶಿರಶ್ಛೇದ ಮಾಡಬೇಕು ಎಲ್ಲ ಮಕ್ಕಳು ಹಿಂದೆ ಸರಿತಾರೆ ಆದರೆ ಪರಶುರಾಮ ಮುಂದೆ ಬಂದು ತಾಯಿಯ ಶಿರಶ್ಛೇದವನ್ನು ಮಾಡ್ತಾನೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತದೆ ನಲಿಗೆ ಹೋಗ್ತದೆ ಅದಾದ ಮೇಲೆ ಇಪ್ಪತ್ತೊಂದು ಬಾರಿ ವಿಶ್ವವನ್ನು ಸುತ್ತಿ ಎಲ್ಲ ಕಡೆ ಯುದ್ಧವನ್ನು ಮಾಡಿ ಜಯಶಾಲಿ ಆಗ್ತಾನೆ ಆದರೆ ಮನಸ್ಸಿನಲ್ಲಿ ಒಂದು ನೋವಿರ್ತದೆ ನಮ್ಮ ತಾಯಿ ಸಮೇತವಾಗಿ ಇಷ್ಟು ಜನರನ್ನು ನಾನು ಹತ್ಯೆ ಮಾಡಿದೆ ಅನ್ನುವಂಥ ನೋವಿನಿಂದ ತಪಸ್ಸು ಮಾಡಿ ಅವನಿಗೆ ವರವನ್ನು ಕೊಟ್ಟಾಗ ಅವನಿಗೆ ಒಂದು ಸ್ಥಳ ಇಲ್ಲ ಅನ್ನುವಂಥದ್ದು ಇಡೀ ಭೂಮಂಡಲವನ್ನು ಎಲ್ಲರಿಗೂ ಕೊಟ್ಬಿಡ್ತಾನೆ ಕೊನೆಗೆ ನನಗೆ ಒಂದು ಸ್ಥಳ ಇಲ್ಲ ಅಂದಾಗ ಸೃಷ್ಟಿಕರ್ತ ಹೇಳ್ತಾನೆ ನೀನು ಇಲ್ಲಿಂದ ಸಮುದ್ರಕ್ಕೆ ನಿನ್ನ ಕೊಡ್ಲೆಯನ್ನು ಎಸಿ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ನಿನ್ನ ಭೂಮಿಯನ್ನು ಕೊಡ್ತೀನಿ ಅಂತ ಹೀಗಾಗಿ ಅವನು ಕೊಡ್ಲೆಯನ್ನು ಎಸೆದಿರುವಂಥದ್ದು ಈ ಸಂಪೂರ್ಣ ಕರಾವಳಿಯ ಈ ಒಂದು ಕರಾವಳಿ ಪ್ರದೇಶವನ್ನು ದಾಟಿ ಸಮುದ್ರಕ್ಕೆ ಬೀಳ್ತದೆ ಹೀಗಾಗಿ ಈ ಪ್ರದೇಶ ಹೊಸದಾಗಿ ಸೃಷ್ಟಿಯಾಗ್ತದೆ ಅದು ಪರಶುರಾಮನ ಒಂದು ತಪಸ್ಸಿನ ಬಲದಿಂದ ಇವತ್ತು ನಾವೆಲ್ಲ ಈ ತುಳುನಾಡಿಗೆ ಸೇರಿದವರು ಈ ಕರಾವಳಿಗೆ ಸೇರಿದವರು ಸೃಷ್ಟಿಕರ್ತನಾದಂಥ ಪರಶುರಾಮನನ್ನು ಸದಾ ನಾವು ಸ್ಮರಣೆಯನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಇದು ನಾನು ಹೇಳಿರುವಂಥದ್ದು ಪುರಾಣ ಪುರಾಣಕ್ಕೆ ಐತಿಹಾಸಿಕವಾದಂಥ ಸಾಕ್ಷಿ ಬೇರೆ ಬೇರೆ ಸಂದರ್ಭದಲ್ಲಿ ಇದೆ ಶ್ರೀರಾಮಚಂದ್ರನಿದೆ ಕೃಷ್ಣನಿದೆ ಎಲ್ಲವೂ ಕೂಡ ಇದೆ ಆದರೆ ಪರಶುರಾಮನ ಒಂದು ಕುರುಹು ಇರಬೇಕಾಗ್ತದೆ ಐತಿಹಾಸಿಕವಾಗಿ ಮುಂದಿನ ಜನಾಂಗ ಮುಂದಿನ ಪೀಳಿಗೆ ಇದರ ಬಗ್ಗೆ ತಿಳ್ಕೋಬೇಕಾದ್ರೆ ಐತಿಹಾಸಿಕ ಕುರುಗಳು ಕತೆ ಎಲ್ಲವೂ ಕೂಡ ಬೇಕಾಗ್ತದೆ ಪರಶುರಾಮನ ಒಂದು ಸಣ್ಣ ದೇವಸ್ಥಾನ ಇದೆ ಕರಾವಳಿಯಲ್ಲಿ ಅಂತ ನಾನು ಕೇಳಿದೆ ಅದು ಯಾವುದೋ ಊರು ಹೇಳಿದಾಗಿರಿ ಆದರೆ ಪರಶುರಾಮನ ಎಲ್ಲರೂ ಕೂಡ ನಾವು ನೆನೆಸ್ಕೊಳ್ತೇವೆ ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮ ತಮ್ಮೆಲ್ಲ ಗೊತ್ತಿದೆ ಆದರೆ ಅದೊಂದು ಸಂಕೇತವಾಗಿ ಕಥೆಯನ್ನು ಹೇಳುವಂತಹ ಒಂದು ಕುರು ಇವತ್ತು ಸೃಷ್ಟಿಯಾಗಿದೆ ಇಷ್ಟು ವರ್ಷದ ನಂತರ ಸೃಷ್ಟಿಯಾಗಿದೆ ಪುರಾಣಕ್ಕೆ ಐತಿಹಾಸಿಕ ಸಾಕ್ಷಿ ಇವತ್ತು ಸಿಕ್ಕಿದೆ ಬರುವಂತಹ ದಿನಗಳಲ್ಲಿ ಇದು ಇತಿಹಾಸ ಆಗ್ತದೆ ಆದ್ರಿಂದ ಇದೊಂದು ಇತಿಹಾಸ ಸೃಷ್ಟಿ ಮಾಡುವಂತ ದಿನ ಅಂತ ನಾನು ಕರೆದಿದ್ದೇನೆ ಮನುಷ್ಯ ಇತಿಹಾಸದ ಪ್ರಮುಖ ಭಾಗವಾಗಬೇಕು ಇಲ್ಲ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಒಂದು ರೀತಿಯಲ್ಲಿ ಸುನೀಲ್ ಕುಮಾರ್ ಅವರು ಇವತ್ತು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಬೇಕು ಸಾರ್ವಜನಿಕ ಜೀವನದಲ್ಲಿ ನಾವು ಹತ್ತು ಹಲವಾರು ಕೆಲಸಗಳನ್ನು ಮಾಡ್ತೇವೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಿರ್ಮಿಸ್ತೇವೆ ಆದರೆ ಈ ಥರ ಐತಿಹಾಸಿಕವಾಗಿ ಮಾಡುವಂಥ ಕೆಲಸ ನಮ್ಮ ಸೌಭಾಗ್ಯದಲ್ಲಿ ಅತಿ ಕಡಿಮೆ ಸಿಗುವಂಥ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಮಾಡುವುದೇ ನಿಜವಾಗಲೂ ಕೂಡ ಒಬ್ಬ ಬದ್ಧತೆ ಇರುವಂಥ ಜನಸೇವಕನ ಕೆಲಸ ಅಂತ ನಾನು ಭಾವಿಸುತ್ತೇನೆ ಪರಶುರಾಮನ ನನ್ನ ಭಕ್ತ ನಾನು ಇಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಬಂದಿಲ್ಲ ಪರಶುರಾಮನ ಭಕ್ತನಾಗಿ ಬಂದಿದ್ದೇನೆ ತಾಯಿ ರೇಣುಕಾ ದೇವಿ ದಿನನಿತ್ಯ ಪೂಜೆ ಮಾಡಲು ನಾನು ಪರಶುರಾಮನ ಆರಾಧ್ಯ ಭಕ್ತ ನಾನು ಆರಾಧ್ಯ ದೈವ ನನಗೆ ಸಮದತ್ತಿಯಲ್ಲಿ ದೇವಸ್ಥಾನ ಇದೆ ಪರಶುರಾಮನ ದೇವಸ್ಥಾನ ಇದೆ ಅದನ್ನು ಒಂದು ಬಾರಿ ಜೀರ್ಣೋದ್ಧಾರ ಮಾಡಿದ್ದೇವೆ ಈಗ ದೊಡ್ಡ ಪ್ರಮಾಣದಲ್ಲಿ ಜೀರ್ಣೋದ್ಧಾರ ಮಾಡೋದಕ್ಕೆ ಮನೆ ನಾನೇ ಹೋಗಿ ಎಲ್ಲ ನೋಡ್ಕೊಂಡು ಚಾಲನೆಯನ್ನು ಕೊಟ್ಕೊಂಡಿದ್ದೇನೆ ಇವತ್ತು ಇಷ್ಟು ದೊಡ್ಡ ಪರಶುರಾಮನ ಒಂದು ಮೂರ್ತಿಯನ್ನು ನೋಡಿ ನನಗೆ ನಿಜವಾಗಲೂ ಕೂಡ ಭಾಳ ಸಂತೋಷ ಇದೆ ಇಷ್ಟು ಎತ್ತರದಲ್ಲಿ ಎತ್ತರ ಸ್ಥಾನದಲ್ಲಿ ಇನ್ನಷ್ಟು ಎತ್ತರವಾಗಿ ನಿಂತಿರುವಂಥದ್ದು ಏನು ಸಂದೇಶ ಅಂತಂದರೆ
ಬಹುತೇಕವಾಗಿ ಎಲ್ಲಿಂದನೇ ಪರಶುರಾಮ ತನ್ನ ಕಡಗವನ್ನು ಇಲ್ಲಿಂದಲೇ ಬೀಸಿದ್ದ ಅನ್ನುವಂತ ಒಂದು ಭಾವನೆ ನಮಗೆ ಬರ್ತಾ ಇದೆ. ಇದೊಂದು ಪುಣ್ಯಭೂಮಿಯಾಗಿ ಪರಿವರ್ತನೆ ಆಗ್ತದೆ, ಟೂರಿಸಂ ಸೆಂಟರ್ ಅಂತೂ ಆಗಿ ಆಗ್ತದೆ, ಅದೇ ಒಂದು ಪುಣ್ಯಭೂಮಿಯಾಗಿ ಬರುವಂತಹ ದಿನಗಳಲ್ಲಿ ಆಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನ ಉದ್ಘಾಟನೆಯಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ ಅಂತ ಹೆಮ್ಮೆಯಿಂದ ತಾವೆಲ್ಲರೂ ಕೂಡ ಹೇಳ್ಕೋಬಹುದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ. ಟೂರಿಸಂಗೆ ಬಹಳ ದೊಡ್ಡ ಅವಕಾಶಗಳು, ವಿಪುಲವಾದಂಥ ಅವಕಾಶ ಕರಾವಳಿ ಪ್ರದೇಶದಲ್ಲಿದೆ. ಈಗಾಗಲೇ ಟೂರಿಸಂ ಬಗ್ಗೆ ನಾವು ಇಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ಕಂಪ್ಲೀಟ್ ಕರಾವಳಿಯ ಭಾಗದ ಟೂರಿಸಂ ಇಂಪ್ ಕೊಡುವಂಥ, ಅದು ಕ್ಲಿಕ್ರಿಪ್ ಟೂರಿಸಂ ಇರ್ಬೋದು ಅಥವಾ ಕೋಸ್ಟಲ್ ಟೂರಿಸಂ ಇರ್ಬೋದು ಅಥವಾ ಒಂದು ಸಾಂಸ್ಕೃತಿಕವಾಗಿರುವಂಥ ಟೂರಿಸಂ ಇರ್ಬೋದು, ಟೆಂಪಲ್ ಟೂರಿಸಂ ಇರ್ಬೋದು, ಎಲ್ಲವನ್ನು ಸೇರಿಸಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಕರಾವಳಿ ಪ್ರದೇಶಕ್ಕೆ ಒಂದು ಉತ್ತಮವಾದಂಥ ಟೂರಿಸಂ ಮಾಡಿ ಇಲ್ಲಿ ಆರ್ಥಿಕತೆ ಹೆಚ್ಚಿಸಿಕೊಳಿಸೋದಕ್ಕೆ ನಾವೆಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀವಿ. ಮತ್ತು ಒಂದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ, ಈ ಭಾಗದ ಜನರು ಬಹಳ ಪರಿಶ್ರಮದಿಂದ ತಮ್ಮ ಬದುಕ್ತಾ ಇದ್ದಾರೆ, ಬಹಳ ಪರಿಶ್ರಮ. ಮೀನುಗಾರರಿಂದ ಹಿಡಿದು ಕೃಷಿ ಮಾಡೋರಿಂದ ಹಿಡಿದು ಸಣ್ಣ ಪುಟ್ಟ ವ್ಯವಹಾರ ಮಾಡೋರಿಂದ ಬಹಳ ಅತ್ಯಂತ ಪರಿಶ್ರಮದಿಂದ ನೀವು ಬದುಕ್ತಾ ಇದ್ದೀರಿ. ನಿಮ್ಮ ಬದುಕು ಇನ್ನಷ್ಟು ಹಸನಾಗಬೇಕಂದ್ರೆ ಈ ಭಾಗದಲ್ಲಿ ಟೂರಿಸಂ ಜೊತೆಗೆ ಇಂಡಸ್ಟ್ರಿಯಲೈಸೇಷನ್ ಕೂಡ ಭಾಳ ಅವಶ್ಯಕತೆ ಇದೆ. ಅವೆರಡನ್ನೂ ಕೂಡ ನಾವು ಸ್ಥಾಪನೆ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇದೆ. ಅದರಲ್ಲಿ ಬೇಸಿಕ್ ಆಗಿ ಪೋರ್ಟ್ಸು, ಪೋರ್ಟ್ ಲಾಜಿಸ್ಟಿಕ್ ಪಾರ್ಕ್ಸು ಮತ್ತು ಅದು ಕೊಂಡ್ಕೊಂಡಿರುವಂಥ ಲಾಜಿಸ್ಟಿಕ್ ರಸ್ತೆಗಳು ಎಲ್ಲವೂ, ರೈಲ್ ಆ್ಯಂಡ್ ರೋಡ್ ಕನೆಕ್ಟಿವಿಟಿ ಇದಾದಾಗ ಮಾತ್ರ ಇದರ ಸಮಗ್ರ ಅಭಿವೃದ್ಧಿ ಆಗ್ತದೆ. ಈಗಾಗಲೇ ಬಂಡವಾಳ ಹೂಡಿಕೆಯ ವಿಶ್ವ ಬಂಡವಾಳ ಹೂಡಿಕೆಯಲ್ಲಿ ಸುಮಾರು ನಮ್ಮ ಕರಾವಳಿ ಪ್ರದೇಶಕ್ಕೆ 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಈಗಾಗಲೇ ಬಂಡವಾಳಕ್ಕೆ ಈಗಾಗಲೇ ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ. ಅದು ನಮ್ಮ ನಾನ್ ಕನ್ವೆನ್ಷನ್ ಎನರ್ಜಿಯಲ್ಲಿ, ಹೈಡ್ರೋಜನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ, ಅಮೋನಿಯಾದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಅದನ್ನು ಆದಷ್ಟು ಬೇಗನೆ ನಾವೆಲ್ಲರೂ ನಿಜ ಮಾಡಿದರೆ ಇಲ್ಲಿಯ ಬದುಕು ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ಅಷ್ಟು ದೊಡ್ಡ ವಿಪುಲವಾದಂಥ ಅವಕಾಶ ಈ ಒಂದು ಕರಾವಳಿ ಪ್ರದೇಶದಲ್ಲಿದೆ, ಈ 3 ಜಿಲ್ಲೆಗಿದೆ. ಆ ದೂರದೃಷ್ಟಿ ಇಟ್ಕೊಂಡು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಕರಾವಳಿಗೆ ಸಣ್ಣ ಪುಟ್ಟ ಪ್ಯಾಕೇಜ್ಗಳನ್ನು ಕೊಡೋದು, 1,000-2,000 ಕೋಟಿ ರೂಪಾಯಿಗಳು ಏನಾಗುತ್ತೆ, ಬದುಕು ಬದಲಾವಣೆ ಆಗುತ್ತೆ. ಭಾಳ ಅಂದರೆ ಕಾಂಟ್ರಾಕ್ಟ್ ಇಂಡರ್ಗೆ ಅನುಕೂಲ ಆಗ್ಬೋದು ಅಷ್ಟೇ. ಅಮೂಲ್ಯಗ್ರಹವಾಗಿ ನಮ್ಮ ಪೋರ್ಟ್ಸ್ ಕೆಪಾಸಿಟಿ ಹೆಚ್ಚಾಗಬೇಕು, ಲಾಜಿಸ್ಟಿಕ್ ಪಾರ್ಕ್ಸ್ ಬರಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಮತ್ತು ದೊಡ್ಡ ಪ್ರಮಾಣದ ಬಂಡವಾಳ ಹೂಡಿಕೆ ಆಗಬೇಕು.